ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬ್ಲಾಕ್ಮೇಲ್ಗೆ ಒಳಪಟ್ಟಿದ್ದಾರೆ ಎಂಬ ಶಾಸಕರ ಹೇಳಿಕೆಯಿಂದ ರಾಜ್ಯದ ಜನತೆಯು ಭಯಭೀತಿಯಿಂದ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಬ್ಲಾಕ್ಮೇಲ್ ಮಾಡಿದವರನ್ನ ಕೂಡಲೇ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೆಪಿಸಿಸಿ ಕಾರ್ಯದರ್ಶಿ ದೇವೇಂದ್ರಪ್ಪ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಇತ್ತೀಚೆಗೆ ಮಂತ್ರಿಮಂಡಲ ವಿಸ್ತರಣಾ ಸಮಯದಲ್ಲಿ ಯಡಿಯೂರಪ್ಪ ಅವರಿಗೆ ಸಂಬಂಧಪಟ್ಟ ಸಿಡಿ ತೋರಿಸಿ ಕೆಲವರು ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿದ್ದಾರೆ ಎಂದು ಅವರು ಪಕ್ಷದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಕೆಲವು ಶಾಸಕರು ಹೇಳಿಕೆ ನೀಡಿದ್ದಾರೆ. ಈ ರೀತಿ ಹೇಳಿಕೆ ನೀಡಿರುವುದನ್ನು ನೋಡಿದರೆ ಸಿಎಂಗೆ ಬ್ಲಾಕ್ಮೇಲ್ ಮಾಡಿ ಸಚಿವ ಸ್ಥಾನ ಪಡೆದಂತಿದೆ. ಸಿಎಂರಿಂದ ನೂರಾರು ಕೋಟಿ ರೂಪಾಯಿ ಹಣ ಪಡೆದುಕೊಂಡಿದ್ದಾರೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ ಎಂದು ಆರೋಪಿಸಿದರು. ಈ ರೀತಿ ಬ್ಲಾಕ್ಮೇಲ್ ತಂತ್ರ ಅನುಸರಿಸ್ತಾ ಇರೋದ್ರಿಂದ ಮುಖ್ಯಮಂತ್ರಿ ನಿರಾತಂಕವಾಗಿ ಆಡಳಿತ ನಡೆಸುವುದು ಕಷ್ಟವಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರೀತಿ ಬ್ಲಾಕ್ಮೇಲ್ ಮಾಡಿದರೆ ಜನಸಾಮಾನ್ಯರ ಪಾಡು ಏನು ಎಂದು ಪ್ರಶ್ನೆ ಮಾಡಿದ್ರು. ಇನ್ನು ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯೋ ಇಲ್ಲವೋ ಎಂಬ ಅನುಮಾನ ಮೂಡಿದ್ದು ಮುಖ್ಯಮಂತ್ರಿಗಳು ಯಾವ ಸಿಡಿಯಿಂದ ಭಯಭೀತರಾಗಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ಈ ಬಗ್ಗೆ ಸೂಕ್ತ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯದರ್ಶಿ ದೇವೇಂದ್ರಪ್ಪಕ್ಕೆ ಪ್ರಮುಖರಾದ ಅರ್ಜುನ್, ಬಸವರಾಜ್, ಸಂತೋಷ್, ಅರುಣ್, ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಇದೆಯೋ ಇಲ್ಲ ಅಂತೇಳಿ ಅನುಮಾನ ಆಗ್ತಿದೆ. ಯಾಕೆ ಅಂದರೆ ತಾವೆಲ್ಲ ಗಮನಿಸಬಹುದು, ಇವತ್ತು ರಾಜ್ಯದಲ್ಲಿ ಸಿಡಿಯನ್ನ ಒಂದು ಪ್ರಕರಣ ಇವತ್ತು ಜಾರಿ ಬಂದಿದೆ, ಅದು ಹೊರಡ್ತಾ ಇದೆ. ಅಂದರೆ ಒಬ್ಬ ಶಾಸಕರ ಹತ್ರ, ಬಿಜೆಪಿ ಶಾಸಕ, ಅದು ಬಿಜೆಪಿ ಶಾಸಕರ ಹತ್ರ ಮನೆ ಯಡಿಯೂರಪ್ಪನವ್ರದ್ದು ಯಾವುದೋ ಒಂದು ಸಿಡಿ ಇದೆ ಅಂತ ಹೇಳ್ತಾರೆ. ಆ ಸಿಡಿಯನ್ನೇ ಹಿಡ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಒಂದು ಮುಖ್ಯಮಂತ್ರಿಗಳನ್ನು ಇವತ್ತು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾರೆ. ಅದು ಈಗ ಮನ್ನ ಏನು ಮಾಡಿದ್ರು, ಶಾಸಕರು ಕೇವಲ ಒಂದು ಆ ಶಾಸಕ ಸಚಿವ ಸ್ಥಾನಕ್ಕೆ ಒಂದು ಸಿಡಿ ತೋರಿಸ್ತಾರೆ. ಆದರೆ ಬರೀ ಸಚಿವ ಸ್ಥಾನಕ್ಕೂ ಸಿಡಿ ತೋರಿಸ್ತಾರೋ, ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಹಣಕ್ಕೆ ಏನೋ ಸಿಡಿ ತೋರಿಸ್ತಾರೋ, ಅಥವಾ ಸರ್ಕಾರದ ಜಾಗಕ್ಕೇನಾದ್ರು ಇವತ್ತು ಬ್ಲ್ಯಾಕ್ಮೇಲ್ ಮಾಡಿ ಸರ್ಕಾರನ ಬರೆಸ್ಕೊಂತಿರೋ ಗೊತ್ತಾಗ್ತಿಲ್ಲ. ಆದ್ರಿಂದ ರಾಜ್ಯ ಸರ್ಕಾರ ಕೂಡಲೇ ಏನಿವತ್ತು ಬಸವೇಗೌಡ ಬಸವೇಗೌಡ ಯತ್ನ ಪಾತ್ರಗಳು ಏನಿದ್ದಾರೆ, ಇವತ್ತು ಯಡಿಯೂರಪ್ಪನವ್ರದ್ದು ಅಸ್ತಿತ್ವದ ಯಾವುದೋ ಒಂದು ಸಿಡಿ ಇದೆ ಅಂತ ಹೇಳ್ತಾರಲ್ಲ, ಆ ಸಿಡಿಯಲ್ಲಿ ಏನಿದೆ ಅಂತೇಳಿ ಇವತ್ತು ಸರ್ಕಾರ ಬಹಿರಂಗಪಡಿಸಬೇಕು. ಮತ್ತೆ ಆ ಸಿಡಿಯನ್ನು ಯಾರು ತೆಗಿದ್ದಾರೆ, ಮತ್ತೆ ಆ ಸಿಡಿಯಲ್ಲಿ ಏನಿದೆ ಅಂತೇಳಿ ಇವತ್ತು ಜನರಿಗೆ ಕೊಡಬೇಕು, ಜನರು ಮಧ್ಯ ತೋರಿಸ್ಬೇಕು. ಆಮೇಲೆ ಕೂಡಲೇ ಆ ಸಿಡಿಯನ್ನು ಹಿಡ್ಕೊಂಡು ಯಾರು ಬ್ಲ್ಯಾಕ್ಮೇಲ್ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಂಡು ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಇವತ್ತು ನಾವು ಸರ್ಕಾರನ ಒತ್ತಾಯಿಸ್ತೀವಿ. ಯಡಿಯೂರಪ್ಪ ಸರ್ಕಾರಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಸಿರಿಗೆರೆಯಲ್ಲಿ